ಸೊ ಸಿದ್ದರಾಮಯ್ಯ ಅವರ ನಾಯಕತ್ವ ಸಂಪೂರ್ಣ ಫೇಲ್ ಆಗಿದೆ ಅಂತ ಹೇಳೋಣವಾ? ಇಲ್ಲ, ಇದು ಫಲಿತಾಂಶ ಟ್ರೆಂಡ್ ನೋಡಿದ್ರೆ ಮೊಟ್ಟ ಮೊದಲನೇದಾಗಿ ಬಿ ಜೆ ಪಿ ಪಕ್ಷ ಚೆನ್ನಾಗಿ ಮಾಡ್ತಾ ಇದೆ, ಅಲ್ಲೆಲ್ಲ ಒಪ್ಪಬೇಕಾಗತ್ತೆ, ಅವ್ರಿಗೆ ಮುನ್ನಡೆ ಎಲ್ಲ ಕಡೆ ಸಾಗಿದೆ. ಇವತ್ತು ಜನ ಆದೇಶಕ್ಕೆ ನಾವು ತಲೆ ಬಾಗಬೇಕಾಗತ್ತೆ, ನಾವು ತಲೆ ಬಾಗ್ತೀವಿ, ಅದರಲ್ಲೇನು ಎರಡು ಮಾತಿಲ್ಲ. ನಾವು ಎಲ್ಲ ಪ್ರಯತ್ನ ಮಾಡಿದ್ದೀವಿ, ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕು. ನಮ್ಮ ಏನು ಅಸೆಸ್ಮೆಂಟ್ ಇತ್ತು, ನಾವು ಏನು ಅಪೇಕ್ಷೆ ಮಾಡಿದ್ವಿ, ಅಷ್ಟು ಮತನೂ ಬರಲಿಲ್ಲ ನಮಗೆ, ಮತ್ತು ಜನನೂ ನಮಗೆ ಆಶೀರ್ವಾದ ಮಾಡಲಿಲ್ಲ. ಇದನ್ನು ಒಪ್ಕೋಬೇಕಾದಂಥ ವಿಚಾರ. ಆದರೆ ಈ ಚುನಾವಣೆ ಯಾಕೆ ಬಂತು, ಏನು ಬಂತು, ಅದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ. ಈಗಿನವರೆಗೂ ಈಗ ಅವರು ಚೆನ್ನಾಗಿ ಮಾಡ್ತಾ ಇದ್ದಾರೆ, ಅದನ್ನು ನಾವು ಒಪ್ಕೊಳ್ಳೋಣ. ಮತ್ತು ಇದರಲ್ಲಿ ಯಾವುದೇ ಒಬ್ಬ ನಾಯಕರು, ನೀವು ಕೇಳಿದ ಪ್ರಶ್ನೆಗೆ ಯಾವುದೇ ಒಬ್ಬರು ನಾಯಕರು, ಸಿದ್ದರಾಮಯ್ಯ ಸಾಹೇಬರಾಗಲಿ ಇಲ್ಲ ನಮ್ಮ ಅಧ್ಯಕ್ಷರಾಗಲಿ, ಅದೆಲ್ಲ ನಾವೆಲ್ಲರೂ ಜವಾಬ್ದಾರಿ ಒಂದೊಂದು ಮತಕ್ಷೇತ್ರಕ್ಕೆ ಒಬ್ಬೊಬ್ಬರು ನಾಯಕರಿಗೆ ಕೊಟ್ಟಿದ್ದೀವಿ. ಅವ್ರದ್ದು ವೈಫಲ್ಯತೆ ಅಂತಲ್ಲ. ಒಂದ್ ನಿಮಿಷ ವಾಪಸ್ ಬರ್ತೀನಿ, ಈ ಕ್ಷಣ ಅಪ್ಡೇಟ್ ಕೊಟ್ಬಿಡ್ತೀನಿ ನಾನು. ನಿಮ್ಮ ನ್ಯೂಸ್ 18 ಕನ್ನಡದ ಸ್ಕ್ರೀನ್ ಅಲ್ಲಿ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್. ಕುರುಕ್ಷೇತ್ರದ ಈ ಮಹಾ ತೀರ್ಪಿನಲ್ಲಿ ಮಹಾಲಕ್ಷ್ಮಿ ಲೇಔಟ್, ವಿಜಯನಗರ, ಗೋಕಾಕ್, ಇನ್ನು ಹಲವಾರು ಕ್ಷೇತ್ರ, ಚಿಕ್ಕಬಳ್ಳಾಪುರ, ಎಲ್ಲದರಲ್ಲೂ ಕೂಡ ಭಾರತೀಯ ಜನತಾ ಪಕ್ಷ ಅಭೂತಪೂರ್ವ ಗೆಲುವನ್ನು ಸಾಧಿಸುವಂತ ಮುನ್ನುಗ್ತಾ ಇದೆ. ಹಿರೇಕೆರೂರಲ್ಲೂ ಕೂಡ ಬಿಜೆಪಿ ಕೆಕೆ ಹಾಕ್ತಾ ಇದೆ. ಕಾಗವಾಡದಲ್ಲಿ ಕೂಡ ಬಿಜೆಪಿ ಮೇಲುಗೈ ಸಾಧಿಸಿ ಮುನ್ನುಗ್ತಾ ಇದೆ. ಕಾಗವಾಡದಲ್ಲಿ ಕೊನೆ ಮೊಮೆಂಟ್ ವರ್ಗೂ ಒಂಥರ ನಿಗೂಢವಾಗಿತ್ತು, ಹಾಗೆ ರಾಣಿಬೆನ್ನೂರಲ್ಲಿ ಕೊನೆ ಮೊಮೆಂಟ್ ವರ್ಗೂ ಕೂಡ 50-50 ಎಕ್ಸಿಟ್ ಪೋಲ್ ಎಲ್ಲ 50-50 ಅಂತ ಹೇಳಿದ್ವು. ಅನೇಕ ಕಡೆಗಳಲ್ಲಿ ಸಾಕಷ್ಟು ಕುತೂಹಲ ಇತ್ತು. ಯಶವಂತಪುರದಲ್ಲೂ ಅಷ್ಟೇ 50-50 ಆಗುತ್ತೆ ಅನ್ನೋ ಸಿಚುವೇಶನ್ ಇತ್ತು. ಸೊ ಈಗಲೂ ಕೂಡ ಕುತೂಹಲ ಹಾಗೆ ಇದೆ. ಎಕ್ಸಾಕ್ಟ್ಲಿ, ಬಟ್ ಸ್ಟಿಲ್ ಹೌದು, ಕೆಆರ್ಪೇಟೆ, ಪ್ರತಾಪ್ ಸರ್, ಒಂದು ಪ್ರಶ್ನೆ ರೈಸ್ ಆಗುತ್ತೆ. ಸಮ್ಮಿಶ್ರ ಸರ್ಕಾರವನ್ನ ಮಾಡಿದವ್ರು ನೀವು, ಆಳದವ್ರು ನೀವು, ಅದಾದ್ಮೇಲೆ ಈಗ ಒಂದು 6 ತಿಂಗಳಿಂದ ಬಿಜೆಪಿ ಬಂತು, ನಿಜವಾದ ಸಮ್ಮಿಶ್ರ ಸರ್ಕಾರವನ್ನು ಜನ ಒಪ್ಪಿದ್ದೆ ಆದಲ್ಲಿ ಇವಾಗ ನಿಮ್ಮ ಸ್ಥಿತಿ ಎರಡಕ್ಕೆ ಬರಬಾರ್ದಾಗಿತ್ತು ಅಲ್ವಾ ಸರ್? ಇಲ್ಲ, ನಮ್ಮ ಸ್ಥಿತಿ ನೀವು ಈಗ ಎರಡು ಬಂದಿದೆ ಅದಕ್ಕೆ ಒಪ್ಕೊಳ್ಳೋಣ. ಆದರೆ ನಾವು ಅಪೇಕ್ಷೆ ಮಾಡಿದಂಗೆ ನಮಗೆ ಫಲಿತಾಂಶ ಬಂದಿಲ್ಲ, ಅದನ್ನು ನಾವು ಈಗಾಗಲೇ ಹೇಳ್ದಂಗೆ ಒಪ್ಕೊಳ್ಳೋಣ. ಇವತ್ತು ಜನ ಒಂದು ಆದೇಶ ಒಂದು ಕೊಟ್ಟಿದ್ದಾರೆ. ಈ ಸ್ಥಿತಿಯಲ್ಲಿ ಯಾಕೆ ಬಂತು, ಹೇಗೆ ಮತದಾರರಿಗೆ ಆಮಿಷವನ್ನು ಕೊಟ್ಟರು, ಹೇಗೆ ಹಣದ ಹೊಳೆಯನ್ನು ಹರಿಸಿದ್ರು. ಇವತ್ತು ನಾವು ಸೋತಿರೋದು ಮೋರ್ ಲೆಸ್ ಹಣದ ಬಲ ನಮ್ಮಲ್ಲಿ ಕಡಿಮೆ ಇತ್ತು, ಬಿಜೆಪಿ ಅವ್ರ ಹತ್ರ ಜಾಸ್ತಿ ಇತ್ತು. ಈಗ ನಾನು ಬಹಳ ಬೇಸರದ ವಿಷಯ ಹೇಳಿದ್ರೆ, ನಮ್ಮ ರಾಥೋಡ್ ಸಾಹೇಬರು ನಮ್ಮ ಕರ್ನಾಟಕ ಜನರನ್ನು ಈ ತರ ಒಂದು ಇನ್ಸಲ್ಟ್ ಮಾಡೋದು ಸರಿಯಲ್ಲ. ಕರ್ನಾಟಕದ ಜನತೆಯವರು ಬಹಳ ಬುದ್ಧಿವಂತರವರಿಗೆ ಗೊತ್ತಿದೆ, ಯಾರು ಎಷ್ಟರ ಮಟ್ಟಿಗೆ ಯಾವ ರೀತಿಯಲ್ಲಿ ನಮ್ಗೆ ಸ್ಪಂದಿಸ್ತಾರೆ, ಯಾವ ರೀತಿ ನಮ್ಗೆ ಸರ್ಕಾರ ಕೊಡ್ತಾರೆ ಅಂತೇಳಿ. ಅವ್ರು ಕೊಟ್ಟರು, ದಯವಿಟ್ಟು ಮಹಾಜನತೆಯನ್ನು ತಾವು ಅವ್ರಿಗೆ ಒಂದು ಇನ್ಸಲ್ಟ್ ಮಾಡೋದು ಸ್ಟಾಪ್ ಮಾಡಿ. ಜನತೆಯವರು ನೋಡಿ ಕೊಟ್ಟಿದ್ದಾರೆ. ನಮ್ಮ ಬಿಜೆಪಿಯ ಮುಖಂಡರು ಈಗಾಗಲೇ ಅವ್ರ ಅಭಿಪ್ರಾಯ ಹೇಳಿ, ನಾನು ನನ್ನ ಅಭಿಪ್ರಾಯ ಹೇಳ್ತಾ ಇದ್ದೀನಿ. ಕಾಂಗ್ರೆಸ್ ಪಕ್ಷ 100 ಕ್ಕೆ 100 ಇವತ್ತು ಜನ ಇವತ್ತು ಚುನಾವಣೆ ಯಾಕೆ ಬಂತು, ಆಪರೇಷನ್ ಕಮಲ ಅಂತ ಹೇಳಿ ನಮ್ಮ ಶಾಸಕರನ್ನ ರಾಜೀನಾಮೆ ಕೊಟ್ಟು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾರಕವಾಗಿ ನಡೆದುಕೊಂಡಂತ ಬಿಜೆಪಿಯವರು ಇವತ್ತು ಗೆದ್ದಿದ್ದಾರೆ. ಅವ್ರಿಗೆ ನಾವು ಒಪ್ಪಬೇಕಾಗತ್ತೆ, ಗೆದ್ದಿದ್ದಾರೆ. ಆ ಯಾವ ಮಾರ್ಗ ತಗೊಂಡು ಹೋಗ್ತಿದ್ದಾರೆ, ಜನ ಅವ್ರಿಗೆ ಮೊದಲು ಆದೇಶ ಕೊಟ್ಟಿದ್ರ, ಇದು ಮೊದಲನೇ ಬಾರಿನಾ ಇವರು ಈ ಥರ ಮಾಡ್ತಾ ಇರೋದು, ಇದು ಎರಡನೇ ಬಾರಿ ಈ ಥರ ಮಾಡ್ತಾ ಇದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ನಾವು ಬೆಲೆ ಕೊಡಲಿಲ್ಲ ಅಂತ ಹೇಳಿದ್ರೆ, ಇದೇ ಥರ ಮಾಡಿದ್ರೆ ಮತ್ತೆ ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ, ಇವ್ರು ಸೋತ್ರೂ ಇವ್ರನ್ನ ಮಂತ್ರಿ ಮಾಡ್ತೀವಿ ಅಂತ ಹೇಳ್ತಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಟರೆ ಈ ಥರ ಘಟನೆಗಳು ಆಗಬಾರ್ದು ಅಂತ ನಮ್ಮ ಭಾವನೆ, ಕಾಂಗ್ರೆಸ್ ಪಕ್ಷದ ಭಾವನೆ. ದಯವಿಟ್ಟು ರಾಥೋಡ್ ಸಾಹೇಬರು ಒಂದು ಮಾತು ಹೇಳ್ತೀನಿ ನಾನು, ಅವರಾಗಿ ಅವರು ಅವ್ರ ರಾಜೀನಾಮೆ ಕೊಟ್ಟು ನೀವು ಆಡಳಿತ ಚೆನ್ನಾಗಿ ಮಾಡ್ತಾ ಇಲ್ಲ, ಏನು ಚೆನ್ನಾಗಿ ನಡೀತಾ ಇಲ್ಲ, ಚೀಫ್ ಮಿನಿಸ್ಟರ್ ಆಗ್ಲಿ ಮಿನಿಸ್ಟರ್ ಆಗ್ಲಿ ಯಾವ ರೀತಿ ನಮ್ಗೆ ಸ್ಪಂದಿಸ್ತಾ ಇಲ್ಲ, ಒಳ್ಳೆ ಸರ್ಕಾರ ಕೊಡ್ತಿಲ್ಲ ಅಂತ ಬಂದವರು ಬಂದು ಹಾಗೇನಾದ್ರೂ ಅವ್ರು ಬಂದಿದ್ರೆ ನಿಮ್ಗೆ ಯಾವ ಜನತೆ ನಿಮ್ಮ ನಿಮ್ಗೆ ಮತ ಕೊಟ್ಟಿದ್ರು ಅವ್ರು ಖಂಡಿತವಾಗಿ ಅವರ ಕೈ ಹಿಡಿತಿಲ್ಲ.
ಅವ್ರಿಗೆ ಕೂಡ ಅರ್ಥ ಆಗಿದೆ ಸಮ್ಮಿಶ್ರ ಸರ್ಕಾರದಲ್ಲಿ ಯಾವ ರೀತಿಯ ಒಂದು ಬದಲಾವಣೆ ಬಂದಿಲ್ಲ, ಯಾವ ರೀತಿಯ ಒಂದು ಡೆವಲಪ್ಮೆಂಟ್ ಆಗಲಿಲ್ಲ ಅದು. ಮತ್ತು ಅದು ಇಲ್ಲಿ ಕಳೆದ ಸಲ ಕೂಡ ಬಿ ಜೆ ಪಿ ಅವರು ಮಾಡಿದ ಕಾರ್ಯಕ್ರಮ ಅದನ್ನು ಎಷ್ಟರ ಮಟ್ಟಿಗೆ ಅನುಗುಣವಾಗಿದೆ ಮಾತನಾಡಿದ್ದು ಅವರಿಗೆ ಓದ್ಕೊಟ್ಟಿದ್ದಾರೆ. ಹೀರಾಯಿಸಬೇಡಿ. ರೈಟ್ ಪ್ರಕಾಶ್ ರಾವ್ ಅವರೇ, 2018 ವಿಧಾನಸಭಾ ಚುನಾವಣೆಯಲ್ಲಿ ಏನೊಂದು ಫ್ರಾಕ್ಚರ್ಡ್ ಮ್ಯಾಂಡೇಟ್ ಬಂದಿತ್ತು, ಬಿಜೆಪಿಗೆ ಪೂರ್ಣ ಬಹುಮತ ಬರಲಿಲ್ಲ ಅನ್ನುವಂಥದ್ದು, ಆ ಒಂದು ಸಿಂಪತಿ ಫ್ಯಾಕ್ಟರ್ ಇತ್ತು. ಈಗ ಮತದಾರ ಆ ಗಾಯವನ್ನ ಪ್ಯಾಚಪ್ ಮಾಡ್ತಾ ಇದ್ದಾರೆ. ಈಗ ನಾವು ಏನಾದರೂ ವಿಶ್ಲೇಷಣೆ ಮಾಡಬಹುದು, ಅದರಲ್ಲಿ ನೀವು ಒಂಥರ ವಿಶ್ಲೇಷಣೆ ಮಾಡ್ಬೋದು, ಬಿಜೆಪಿ ನಾಯಕರು ಕೂಡ ಒಂಥರ ವಿಶ್ಲೇಷಣೆ ಮಾಡ್ಬೋದು. ಇದೆಲ್ಲ ಒಪ್ಕೊಳ್ಳೋಣ. ಅವ್ರಿಗೆ ಇವತ್ತು ಚೆನ್ನಾಗಿ ಮತ ಬರ್ತಾ ಇದೆ, ಜಾಸ್ತಿ ಸೀಟ್ ಬರ್ತಾ ಇದೆ, ಒಪ್ಕೊಳ್ಳೋಣ. ಅವ್ರು ಹೇಳೋದನ್ನ ಅವ್ರದ್ದು ಏನು ವಿಚಾರಗಳಿದೆ ಅವ್ರು ಹೇಳ್ತಾರೆ. ನಮ್ಮ ವಿಚಾರ, ಕಾಂಗ್ರೆಸ್ ಪಕ್ಷ ವಿಚಾರ, ಇದರಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾರಕವಾಗಿ ಬಿಜೆಪಿ ನಡ್ಕೊಂಡಿದೆ. ಇವತ್ತು ಅವ್ರು ಹೇಳ್ಬೋದು ನಮ್ಮ ಶಾಸಕರು ನಮ್ಮ ವೈಫಲ್ಯತೆಯಿಂದ ಬಿಟ್ಟಿದ್ದಾರೆ ಅಂತ. ನೂರಕ್ಕೆ ನೂರು ಅದು ಸುಳ್ಳಿನ ಮಾತು. ಇವತ್ತು ಅವ್ರು ಏನಾದರೂ ಬಿಟ್ಟಿದರೆ ಹಣದ ಆಮಿಷದಿಂದ ಬಿಟ್ಟಿದ್ದಾರೆ. ಅವ್ರು ಎಲ್ಲರೂ ಹಣದ ಆಮಿಷಕ್ಕೆ ಒಳಗಾಗಿದ್ದಾರೆ. ಬಟ್ ಇವತ್ತು ನನ್ನ ಪ್ರಕಾರ ಇವತ್ತು ಫಲಿತಾಂಶ ಬರೋದು ಪ್ರಜಾಪ್ರಭುತ್ವ ವ್ಯವಸ್ಥೆಗೇನೆ ಮಾರಕ ಅಂತೇಳಿ ನಾನು ಭಾವಿಸ್ತೇನೆ. ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಸಂಸ್ಥೆ ನಿಮ್ಗೆ ಅಪ್ಡೇಟ್ ಮಾಡ್ಬಿಡ್ತೀವಿ. ಯಲ್ಲಾಪುರದಲ್ಲಿ ಶಿವರಾಮ್ ಹೆಬ್ಬಾರ್ ಅಭೂತಪೂರ್ವಂತಹ ಗೆಲುವಿನತ್ತ ಮುನ್ನುಗ್ತಾ ಇದ್ದಾರೆ. ಇನ್ ಬಹುಶಃ ಬಹಳ ಕಷ್ಟ, ಹಿಂದೆ ಯಾರಿದ್ರು ಕೂಡ ಇವ್ರನ್ನ ಟಚ್ ಮಾಡೋದು ಏನ್ ಕಡಿಮೆನಾ. 33,000 ಮತಗಳ ಅಂತರ ಅಂದ್ರೆ ವೆರಿ ವೆರಿ ಡಿಫಿಕಲ್ಟ್ ಯಾರೇ ಇದ್ರು ಕೂಡ ಸೆಕೆಂಡ್ ಪ್ಲೇಸ್ ಅಲ್ಲಿ. ಬಟ್ ಸ್ಟಿಲ್ ಭಾರತೀಯ ಜನತಾ ಪಕ್ಷ ಕಟ್ಟಿಟ್ಟ ಬುತ್ತಿ ಆ ಭಾಗದಲ್ಲಿ. ಈಗ ಗೆಲುವು ಪಕ್ಕ. ಯಲ್ಲಾಪುರದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಶಿವರಾಮ್ ಹೆಬ್ಬಾರ್ ಈಗ ಗೆಲುವಿನತ್ತ ಮುಖ ಮಾಡ್ತಿದ್ದಾರೆ. 16ನೇ ಸುತ್ತಿನಲ್ಲೂ ಕೂಡ ಮುನ್ನಡೆಯನ್ನ ಕಾಯ್ದುಕೊಂಡು ದೊಡ್ಡ ಮಟ್ಟದ ಅಂತರ, 30,000 ಮತಗಳಿಂದ ಲೀಡ್ ನಲ್ಲಿದ್ದಾರೆ ಶಿವರಾಮ್ ಹೆಬ್ಬಾರ್. ಈ ಕ್ಷಣದ ಕುರುಕ್ಷೇತ್ರದ ಮಹಾತೀರ್ಪಿನ ಬ್ರೇಕಿಂಗ್ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನಮ್ಮ ರುಟ್ ಟೀಮ್ ಕೆಲಸ ಮಾಡ್ತಾ ಇದೆ, ಆರ್ ಯು ಟಿ ಟೀಮ್. ಸುಮಾರು 45 ಜನ ನ್ಯೂಸ್ 18 ಕನ್ನಡದ ಆಫೀಸ್ ನಲ್ಲಿ ಪಕ್ಕಾ ಇನ್ಫಾರ್ಮೇಶನ್ ಕೊಡುವತ್ತ ಎಲ್ಲರೂ ಕೂಡ ಕೆಲಸ ಮಾಡ್ತಿದ್ದಾರೆ. ಎಕ್ಸಾಕ್ಟ್ಲಿ, ನಮ್ಗೇನು ಹತ್ರ ಇಲ್ಲ. ಕರೆಕ್ಟ್ ಆಗಿ ಏನ್ ಕೊಡಬೇಕು ಅಷ್ಟೇ ಕೊಡಬೇಕು, ಏನೋ ಬೇಕು ಕೊಡಬೇಕು ಅನ್ನುವಂತ ಯಾರದಲ್ಲೂ ಕೂಡ ಹತ್ರ ಇಲ್ಲ. ಎಕ್ಸಾಕ್ಟ್ಲಿ, ರಿಸಲ್ಟ್ ಅಪ್ಡೇಟ್ ಟೀಮ್ ಕಂಪ್ಲೀಟ್ ಆಗಿ ಅದನ್ನ ನಿರ್ವಹಿಸ್ತಾ ಇದ್ದಾರೆ. ಪ್ರತಿ ಕ್ಷೇತ್ರದ ಇಂಚಿಂಚು ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ. ಆನ್ ಗ್ರೌಂಡ್ 30 ಜನ ನಮ್ಮ ರಿಪೋರ್ಟರ್ಸ್ ಕೂಡ ಕೆಲಸ ಮಾಡ್ತಿದ್ದಾರೆ. ಅದೆಲ್ಲವನ್ನು ಕೂಡ ನಿಮ್ಗೆ ಹಿಡಿದಿಟ್ಟುಕೊಡುವಂತ ಕೆಲಸ ಸ್ಟುಡಿಯೋದ ನಾವಿದ್ದೀವಿ. ನಮ್ ಜೊತೆ ಗೆಸ್ಟ್ ಇದ್ದಾರೆ, ಎಲ್ಲವನ್ನು ಕೂಡ ನಿಮ್ಗೆ ಅಪ್ಡೇಟ್ ಮಾಡ್ತಾ ಇದೀವಿ. ಲಕ್ಷ್ಮಿ, ಬ್ರೇಕ್ ತಗೊಂಡ್ಬರೋಣ. Definitely, quickly.